नमस्ते पाठपुस्तक उंट निम्म कैयल्लि ईग पाठपुस्तक बिडिसबेडि आय्ता नोट पुस्तक तकोळ्ळि बरेयुव पेन्सिलु तकोळ्ळि आय्ता तगोंड्र पाठपुस्तक बिडिसि नोडोदु बेड आय्ता एनु यारु हुषारिल्ल चाय कुडिलिल्वा तिंदि तिन्लिल्वा ತಿಂದಿದ್ದೀರಿ ಮತ್ತೆ ಏನೋ ಸ್ವಲ್ಪ ಮುಖ ಬಾಡಿದಾಗ ಕಾಣ್ತದಲ್ಲ ಹಸಿವಾಗ್ತಾ ಉಂಟಾ ಆ ಸ್ವಲ್ಪ ಅಲ್ವಾ ನಾನು ಸಣ್ಣ ಒಂದು ಕೆಲಸ ಕೊಡೋದಾಯ್ತಾ ನಿಮಗೀಗ ಫಸ್ಟಿಗೆ ಪಾಠ ಪುಸ್ತಕ ಮುಚ್ಚಿ ಬದಿಗೆ ಇಟ್ಟುಕೊಳ್ಳಿ ನೋಟು ಪುಸ್ತಕ ತೆಗೆದು ಬಿಡಿಸಿ ಪೆನ್ಸಿಲ್ ಕೈಯಲ್ಲಿ ಇಟ್ಕೊಳ್ಳಿ ನಾನೊಂದು ಕೆಲವು ಪದಗಳನ್ನು ಹೇಳ್ತೇನೆ ನೀವೇನು ಮಾಡಬೇಕು ಮಕ್ಕಳೇ ಏನು ಆ ಪದಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರೆದುಕೊಳ್ಬೇಕು ಬರೀತೀರಲ್ವಾ ಬರೀತೀರಲ್ಲ ಸರಿ ನಂಬರ್ ಹಾಕಿಕೊಳ್ಳಿ ಬರೀವಾಗ ಹೇಗೆ ಕೆಳಗೆ ಒಂದು ಎರಡು ಆಯಿತಾ ಸ್ವಲ್ಪ ಪದಗಳನ್ನು ಕೊಡೋದು ತುಂಬ ಕೊಡೋದಿಲ್ಲ ಸರಿ ಒಂದನೆಯದು ನಾನು ಹೇಳ್ತೇನೆ ರೆಡಿಯಾ ಎಲ್ಲರೂ ತೆಗ್ದ್ರಾ ಆಗಲಿಲ್ವಾ ಹಾಂ ಬೇಗ ಬಿಡಿಸಿ ಹಾಂ ಆಯಿತಾ ಆಗುವಾಗ ಹೇಳಬೇಕು ಆಯಿತು ಅಂತ ಹೇಳಿ ಗಟ್ಟಿ ಸರಿ ಹಾಂ ಆಯಿತು ಸರಿ ಒಂದನೆಯದು ಬರೆದುಕೊಳ್ಳಿ ಪ್ರತಿಫಲ ಇದು ನಿಮ್ಮ ಪುಸ್ತಕದಲ್ಲಿ ಪಾಠದಲ್ಲಿ ಬಂದಂತಹ ಪದಗಳು ಏನು ಪ್ರತಿಫಲ ಆಯಿತಾ ಪುಸ್ತಕ ಬಿಡಿಸಿ ನೋಡಲಿಕ್ಕಿಲ್ಲ ಹಾಂ ನೋಡದೆ ಬರೀಬೇಕು ಹಾಂ ನನಗೆ ಗೊತ್ತಾಗ್ತದೆ ನೀವು ಪುಸ್ತಕ ಬಿಡಿಸ್ತೀರಾ ಅಂತ ಹುಡುಕಿ ಹುಡುಕಿ ಬರೀಲಿಕ್ಕಿಲ್ಲ ನೀವೇ ಬರೀಬೇಕು ಆಯಿತಾ ಸರಿ ಎರಡನೆಯದ್ದು ವರ್ತಕ ಏನು ವರ್ತಕ ಹಾಂ ಬರೀರಿ ನೋಡ ಎಷ್ಟು ಜನರದ್ದು ಸರಿ ಆಗ್ತದೆ ಅಂತ ನನಗೆ ನೋಡಬೇಕೀಗ ವರ್ತಕ ಆಯಿತಾ ಮೂರನೆಯದ್ದು ಮೂರು ಅಂತ ನಂಬರ್ ಹಾಕಿ ಬರೀರಿ ಗೆಲುವು ಏನು ಗೆಲುವು ಗೆಲುವು ಆಯಿತಾ ನಾಲ್ಕು ಎಷ್ಟು ನಾಲ್ಕು ಮೂರಾಯ್ತಲ್ಲ ನಾಲ್ಕನೆಯದ್ದು ಬರಿಗೈ ಏನು ಕೇಳಲಿಲ್ವಾ ಬರಿಗೈ ಬರಿಗೈ ಹಾಂ ಇದು ಎಲ್ಲಿಯೋ ಕೇಳಿದಾಗ ಆಗ್ತದೆ ಅಲ್ವ ಈ ಪದಗಳೆಲ್ಲ ಹಾಂ ಕಳೆದ ಪಾಠದಲ್ಲಿ ಬಂದಿದೆ ಈ ಪದಗಳೆಲ್ಲ ಕಳೆದ ಪಾಠದಲ್ಲಿ ಬಂದಿದೆ ಹಾಂ ಯಾವ ಪಾಠದಲ್ಲಿ ಬಂದದಪ್ಪ ಹಾಂ ಹೇಳಿ ಯಾವುದು ದುಡಿಮೆಯ ಹಿರಿಮೆ ಅದು ನಮ್ಮ ಅಧ್ಯಯನ ಅಧ್ಯಾಯ ಅಲ್ವಾ ಪಾಠದ ಹೆಸರು ಅಧ್ಯಾಯ ಯಾವುದು ದುಡಿಮೆಯ ಹಿರಿಮೆ ಅದಲ್ಲ ಯಾವ ಪಾಠದಲ್ಲಿ ಹಬ್ಬದ ಉಡುಗೊರೆ ಅಲ್ವಾ ಹಬ್ಬದ ಉಡುಗೊರೆಗೆ ಬಂದಿದೆ ಬರಿಗೈ ಈಗ ಎಷ್ಟಾಯಿತು ಮಕ್ಕಳೇ ನಾಲ್ಕ ಐದನೆಯದು ಹಣ್ಣು ಹಂಪಲು ಹಣ್ಣು ಹಂಪಲು ಬರೆದುಕೊಳ್ಬೇಕು ಪುಸ್ತಕ ಬಿಡಿಸಿ ನೋಡಲಿಕ್ಕಿಲ್ಲ ಪುಸ್ತಕ ಬಿಡಿಸಿದವರಿಗೆ ಮಾರ್ಕ್ ಸಿಗುವುದಿಲ್ಲ ಕಡಿಮೆ ಆಗ್ತದೆ ನೋಡಿ ಬರ್ತದೆ ಅಲ್ವಾ ನಿಮಗೆ ಎಷ್ಟು ಗೊತ್ತುಂಟು ಅಂತಲ್ವ ನಾನು ನೋಡಲಿಕ್ಕೆ ಬೇಕಾಗಿದ್ದನ್ನೇ ಕೊಟ್ಟದ್ದು ಹಾಂ ಐದು ಹಣ್ಣು ಹಂಪಲು ಆರು ಸನ್ಯಾಸಿ ಏನು ಸನ್ಯಾಸಿ ಏಳು ಆಕರ್ಷಿಸಿತು ಆಕರ್ಷಿಸಿತು
ಆಕರ್ಷಿಸಿತು. ಒಂಬತ್ತು ಒಂಬತ್ತ ಎಂಟ ಎಂಟು ಎಂಟು. ಭಾರ 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 ಭಾರವಾಯಿತು ಅಂತ ಹೇಳಿಲ್ವ ಅದರಲ್ಲಿ ಬಂದಿದೆಲ್ಲ ನೇಕಾರನ ಕಥೆಯಲ್ಲಿ. ಆ ಇಲ್ಲಿ ಭಾರ. ಇನ್ನು ಒಂಬತ್ತನೇದು ದೈನಂದಿನ. ಏನು ದೈನಂದಿನ ಆಯ್ತಾ. ಹತ್ತು ಕುಶಲಕರ್ಮಿ. ಏನು ಕುಶಲಕರ್ಮಿ ಬರ್ದ್ರಾ? ಹತ್ತು ಪದಗಳಾಯ್ತಲ್ವ ಎಲ್ಲರಿಗೆ, ಹೀಗೆ ಬಿಡಿಸ್ಲಿಕ್ಕಿಲ್ಲ. ಸರಿ, ಈ ಹತ್ತು ಪದಗಳು ನೀವು ಸರಿಯಾಗಿ ಬರೆದಿದೆ ಅಂತ ನೋಡಬೇಡ್ವಾ? ನನಗೀಗೆ ಎಲ್ಲರದ್ದು ನೋಡ್ಲಿಕ್ಕೆ ಆಗ್ತದಾ? ಆಗುವುದಿಲ್ಲ ಅಲ್ವಾ. ನೀವು ಎಷ್ಟು ಸರಿ ಬರೆದಿದ್ದೀರಿ ಅಂತ ನನಗೆ ನೋಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಏನು ಮಾಡಬೇಕು? ನಾನು ಬೋರ್ಡಲ್ಲಿ ತೋರಿಸ್ತೇನೆ ಆಯಿತಾ. ಇಲ್ಲಿ ಬೋರ್ಡಲ್ಲಿ ನಾನು ತೋರಿಸ್ತೇನೆ, ನೀವೇನು ಮಾಡಬೇಕು? ಅದನ್ನು ನೋಡಿ ನೀವು ಬರೆದದ್ದು ಯಾವ ಅಕ್ಷರ ತಪ್ಪಿದೆ ಅಂತ ಹೇಳಿ ಆ ತಪ್ಪಿದ ಅಕ್ಷರಕ್ಕೆ ಉರುಟು ಹಾಕಬೇಕು ಆಯಿತಾ. ಉರುಟು ಹಾಕಿ ಅದರ ಎದುರು ಸರಿಯಾದ ಅಕ್ಷರ ಬರೀಬೇಕು, ಸರಿಯಾಗಿ ಬರೀಬೇಕು ಆಯಿತಾ. ಸುಳ್ಳು ಹೇಳಲಿಕ್ಕಿಲ್ಲ, ಎಲ್ಲರ ಇಟ್ಟುಕೊಡ್ಲಿಕ್ಕಿಲ್ಲ ಅದನ್ನು ನೋಡಿ. ಹಾಂ, ನಿಮಗೆ ಗೊತ್ತಾಗಬೇಡ, ಮುಂದಿನ ಕ್ಲಾಸಿಗೆ ಹೋಗುವಾಗ ಕೂಡ ಹುಷಾರಾಗಬೇಡ. ಸುಳ್ಳು ಹೇಳಿದರೆ ಆಗ್ತದ? ಆಗಲಿಕ್ಕಿಲ್ಲ. ಸುಳ್ಳು ಹೇಳ್ತೀರಾ ನೀವು? ಕೆಲವೊಮ್ಮೆ ಹೇಳ್ತೀರಲ್ವಾ, ಆದರೆ ಇಲ್ಲಿ ಸುಳ್ಳು ಹೇಳಲಿಕ್ಕಿಲ್ಲ ಆಯಿತಾ. ಏನು ಇದು, ನಿಮಗೆ ಗೊತ್ತಾಗಲಿಕ್ಕೆ ಬೇಕಾಗಿಲ್ಲ ಕೊಡೋದು, ನಿಮಗೆ ತಪ್ಪಿದನ್ನು ಒಪ್ಪಿಕೊಳ್ಬೇಕು ಆಯಿತಾ. ಇಲ್ಲಿ ತಪ್ಪಿದೆ ಅಂತ ಅಲ್ಲಿ ಆ ಪದಕ್ಕೆ ಉರುಟು ಹಾಕಿ ಸರಿಯಾಗಿ ಬರಿಬೇಕು. ಸರಿ, ಈಗ ಪದಗಳನ್ನು ನೋಡಿಯಂತೆ. ಆ ಒಂದನೆಯದ್ದು, ಆ ಬೇಗ ನೋಡಿ ಎಲ್ಲಿ ಎಲ್ಲಿ ತಪ್ಪಿದೆ, ಎಷ್ಟು ಸರಿಯಾಗಿದೆ. ಎಷ್ಟು ಕೊಟ್ಟದ್ದು? ಹತ್ತು ಕೊಟ್ಟಿದ್ದೇನೆ. ಎಲ್ಲರಿಗೆ ಹತ್ತು ಆಗಿದಲ್ವಾ? ಎಂಟೆ ಅದ್ದ, ನೀವು ಆಚೆ ಈಚೆ ನೋಡ್ತಾ ಇರ್ಬೋದಲ್ವಾ. ಸಿಕ್ಕಿದ? ಆ ನಂಬರ್ ಹಾಕಿದ್ದು ತಪ್ಪಿದ್ದ ಆಯ್ತು. ಸರಿ, ಆ ಸಿಕ್ಕಿತು. ಎಲ್ಲರೂ ನೋಡ್ತಾ ಇದ್ದೀರಿ ಅಲ್ವಾ, ಎಲ್ಲರದ್ದು ಹತ್ತರಲ್ಲಿ ಹತ್ತು ಸರಿಯಾದವರು ಯಾರು? ಓ, ಇಷ್ಟು ಜನ ಸಿಕ್ಕಿದ್ದೀರಿ ಅಲ್ವಾ, ಇಷ್ಟು ಜನರಿಗೆ ಸಿಕ್ಕಿದೆ ಅಲ್ವಾ. ಹುಷಾರು, ಇಷ್ಟು ಜನರಿಗೆ ಹತ್ತರಲ್ಲಿ ಹತ್ತು ಸಿಕ್ಕಿದೆ, ಒಂದು ದೊಡ್ಡ ಚಪ್ಪಾಳೆ ಅಲ್ವಾ. ಅಲ್ವಾ, ಚಪ್ಪಾಳೆ ತಟ್ಟಬೇಡ್ವಾ? ಎಸ್. ಹತ್ತರಲ್ಲಿ ಒಂಬತ್ತು, ಗುಟ್ ಗುಟ್ ಗುಟ್. ಹತ್ತರಲ್ಲಿ ಎಂಟು, ಎಂಟು ಸರಿಯಾದವರು, ವೆರಿ ಗುಡ್ ಗುಡ್ ಅಲ್ವಾ. ಅಯ್ಯೋ, ಏನು ಎಂತ ಬೇಸರ? ಏನು ತಪ್ಪು, ಒಂದೇ ಸರಿಯಾದ. ಹಾಂ, ಮತ್ತೆ ಯಾಕೆ ಮುಖದಲ್ಲಿ ಬೇಸರ? ಸರಿಯಾಗಲಿಲ್ಲ ಅಂತಲ್ಲ. ತೊಂದರೆ ಇಲ್ಲ, ನಾನೀಗ ಇಷ್ಟು ಪದಗಳದ್ದು ಕೇಳಿದ್ದು ಅಲ್ವಾ, ಇನ್ನು ನಿಮಗೆ ಗೊತ್ತಾಗ್ತದೆ, ಮತ್ತೆ ಮತ್ತೆ ಓದುವಾಗ ಗೊತ್ತಾಗ್ತದೆ ಬರೀಲಿಕ್ಕೆ ಅಲ್ವಾ. ಸರಿ, ಹತ್ತರಲ್ಲಿ ಐದಕ್ಕಿಂತ ಕಡಿಮೆ ಸಿಕ್ಕಿದ? ಸಿಗಲಿಲ್ವಾ? ಸಿಕ್ಕಿದ್ರಿಗೆ ಹೇಳಲಿಕ್ಕಿಲ್ಲಲ್ಲ, ತೋರಿಸ್ಲಿಕ್ಕಿಲ್ಲಲ್ಲ, ಪರವಾಗಿಲ್ಲ ಆಯಿತಾ. ನೀವು ಇದನ್ನು ನೋಡಿ ಸರಿ ಮಾಡಿಕೊಂಡು ಬರೀರಿ ಮತ್ತೆ. ಸರಿ, ನಾನೇ ಸುಮ್ಮನೆ ನಿಮಗೆ ಎಷ್ಟು ಗೊತ್ತುಂಟು ಅಂತ ನೋಡಲಿಕ್ಕೆ ಬೇಕಾಗಿ ಸಣ್ಣ ನಿಮಗೆ ಪರೀಕ್ಷೆಯಾಗಿ ಮಾಡಿತ್ತು ಅಲ್ವಾ. ಹೇಳೋದಿಲ್ಲ ಸಣ್ಣಕ್ಕೆ, ಏನು ಇದೊಂದು ಡಿಕ್ಟೇಷನ್ ಅಂತ ಹೇಳ್ತೇವೆ ಅಲ್ಲ ನಾವು ಶಾಲೆಯಲ್ಲಿ, ಆ ರೀತಿ ನಾನು ಕೊಟ್ಟದ್ದಲ್ವಾ ನಿಮಗೆ ಗೊತ್ತಾಗಿದಾ ಅಂತ ನೋಡಲಿಕ್ಕೆ. ಗುಡ್, ವೆರಿ ಗುಡ್ ಎಲ್ಲರಿಗೆ. ಕಾರಣ ಹೆಚ್ಚಿನವರಿಗೇನು ಹತ್ತರಲ್ಲಿ ಹತ್ತು ಕೂಡ ಬಂದಿದೆ ಅಲ್ವಾ, ಎಲ್ಲ ಸರಿಯಾಗಿದೆ ಅಲ್ವಾ. ಸರಿ ಮಕ್ಕಳೇ, ಇಷ್ಟ ಆಯಿತು. ಈಗ ನಾವು ಕಳೆದ ತರಗತಿಯಿಂದಲೇ ಯಾವುದನ್ನೆಲ್ಲ ಕಲ್ತಿದ್ದೇವೆ? ಈಗ ದುಡಿಮೆ ಹಿರಿಮೆ ಪಾಠದಲ್ಲಿ ಯಾವ ವಿಷಯನ್ನೆಲ್ಲ ನಾವು ತಿಳಿದುಕೊಂಡೆವು? ಆ, ಕಸುಬಿನ ಬಗ್ಗೆ ತಿಳಿದಿದ್ದೇವೆ ಅಲ್ವಾ. ಬೇರೆ ಬೇರೆ ಕಸುಬುಗಳು ಇವೆ. ಮತ್ತೆಯೋ? ಆ, ಬೇರೆ ಕತೆ ತಿಳಿದಿದ್ದೇವೆ ಅಲ್ವಾ. ಯಾರ ಕತೆ? ನೇಕಾರನ ಕತೆ ಅಲ್ವಾ. ನೇಕಾರನ ಕತೆ, ನೇಕಾರ ಅಂದರೆ ಯಾರಪ್ಪ? ಯಾರು ಹೇಳಿ, ಗೊತ್ತುಂಟು? ಆ, ಬಟ್ಟೆ ಮಾಡುವವರು ಅಲ್ವಾ. ಬಟ್ಟೆಯ ಕೆಲಸವನ್ನು ಮಾಡುವವರನ್ನು ನೇಕಾರರು ಅಂತ ಹೇಳ್ತೇವೆ. ಮತ್ತೆ ಬೇರೆ? ಆ, ಹಾಡು. ಹಾಡು ಹಾಡಲಿಲ್ವಾ? ಹಾಡಿದ್ದೇವೆ. ಹಾಡು ಹಾಡಿ ಅಭಿನಯಿಸಿದ್ದೇವೆ ಅಲ್ವಾ. ಚಂದ ಇರಲಿಲ್ವಾ? ರಾಗ ಹಾಕಿ ಹಾಡಿದ್ದೇವೆ, ಅಭಿನಯಿಸಿದ್ದೇವೆ. ಮತ್ತೆ ಯಾವ ಹಾಡು? ಆ, ಮಗು ಮತ್ತು ಇರುವೆ. ಮತ್ತೆ? ಹಾ, ಮಗು ಮತ್ತು ಹಲವು ಪ್ರಾಣಿ ಪಕ್ಷಿಗಳೊಂದಿಗೆ ಅಲ್ವಾ. ಮತ್ತೆ ಬೇರೆ? ಹಾ,
ಕಸುಬಿನ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ, ಪ್ರತಿಯೊಂದು ಕಸುಬು ಅದು ಹೇಗೆ ಮಾಡುವುದು ಅಲ್ವಾ, ಅದು ಕೂಡ ತಿಳಿದುಕೊಂಡಿದ್ದೇವೆ. ಮತ್ತೆ ಆ ಕಥೆಯನ್ನು ಓದಿ ಸ್ವಂತ ಆಶಯದೊಂದಿಗೆ ನೀವೇನು ಮಾಡಿದ್ದೀರಿ ಹೇಳಿಲ್ವಾ, ನಿಮಗೆ ತಿಳಿದಷ್ಟು ವಿಷಯವನ್ನು ನೀವು ಹೇಳಿದ್ದೀರಿ ಅಲ್ವಾ, ಕಥೆಯನ್ನು ಓದಿ ಅರ್ಥೈಸಿದ್ದೀರಿ ಅಲ್ವಾ. ಅರ್ಥ ಮಾಡಿ ಆಗಲಿಲ್ವಾ ಕಥೆಯದ್ದು, ಆಗಿದೆ ಅದರ ಆಶಯ ತಿಳಿದೆ. ಅದೇ ರೀತಿ ನಿಮ್ಮ ಸ್ವಂತ ಆಶಯದೊಂದಿಗೆ ನೀವು ಹೇಳಲಿಲ್ವಾ ಕಥೆಯನ್ನು, ಹೇಳಿಲ್ವ ಮಕ್ಕಳೇ, ಹೇಳಿದ್ದೀರಿ ಅಲ್ವಾ, ಕಥೆಯನ್ನು ಕೂಡ ನೀವು ಹೇಳಿ ಆಗಿದೆ. ಹಾಗಾದರೆ ನಮಗೆ ಹಲವು ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವಲ್ವಾ ಇಷ್ಟು ಪಾಠದಲ್ಲಿ. ಹಾಂ, ಬೇರೆ ಯಾವುದು, ಕಸುಬಿನ ಕುರಿತು ಟಿಪ್ಪಣಿ ಬರೆದಿದ್ದೇವೆ ಅಲ್ವಾ, ಟಿಪ್ಪಣಿ ಬರೀಲಿಲ್ವಾ, ನಿಮಗೆ ಇಷ್ಟವಾದ ಕಸುಬಿನ ಟಿಪ್ಪಣಿ ಕೂಡ ಬರೆದಿದ್ದೀರಿ ಅಲ್ವಾ. ಅದು ನಿಮ್ಮ ವಾಕ್ಯಗಳಲ್ಲಿ, ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ನೀವು ಟಿಪ್ಪಣಿಯನ್ನು ಕೂಡ ಬರೆದಿದ್ದೀರಿ ಅಲ್ವಾ ಮಕ್ಕಳೇ. ಸರಿ, ಇಷ್ಟೆಲ್ಲ ನಿಮಗೆ ಈ ಪಾಠದಿಂದ ತಿಳಿಯಿತು ವಿಷಯ ಅಲ್ವಾ. ಕಸುಬು ಯಾಕೆ ಬೇಕು ಅಲ್ವಾ, ಕಸುಬು ಎಲ್ಲರಿಗೆ ಅತ್ಯಗತ್ಯ, ಕಸುಬು ಮಾನವನ ಜೀವನ ನಿರ್ವಹಣೆಗೆ ಅವಶ್ಯಕತೆ, ಇದೆಲ್ಲ ನಿಮಗೆ ಗೊತ್ತಾಯಿತು. ಕಸುಬಿಗೆ ನಾವು ಏನು ಕೊಡಬೇಕು, ಪ್ರಾಧಾನ್ಯತೆ ಕೊಡಬೇಕು, ಕಸುಬನ್ನು ನಾವು ಗೌರವಿಸಬೇಕು, ಪ್ರತಿಯೊಂದು ಕಸುಬುಗಳನ್ನು ಗೌರವಿಸಬೇಕು ಅಲ್ವಾ, ಇದನ್ನೆಲ್ಲ ನಾವು ತಿಳಿದುಕೊಂಡು ಬಂದಿದ್ದೇವೆ. ಈಗ ನಿಮಗೆ ಗೊತ್ತುಂಟು ಯಾವ ಕಸುಬನ್ನು ತೋರಿಸಿದ್ರು ನೀವು ಬೇಗ ಉತ್ತರ ಹೇಳ್ತೀರಿ, ಅದು ಯಾವ ಕಸುಬು ಅಂತ ಅಲ್ವಾ. ಅಲ್ವಾ, ಹೇಳಲಿಕ್ಕಿಲ್ವಾ, ಸಾಧ್ಯ ಆಗ್ಲಿಕ್ಕಿಲ್ವಾ, ಆಗ್ತದೆ ಗುಟ್ ಹಾಗಿರ್ಬೇಕಲ್ವ, ನನಗೆ ಯಾವುದು ಕೊಟ್ಟರು ಸಹ ಹೇಳಲಿಕ್ಕೆ ಸಾಧ್ಯ ಅಂತ ಇರಬೇಕು. ಹಾಗಾದರೆ ನಾನು ಕೆಲವು ಚಿತ್ರವನ್ನು ತೋರಿಸ್ತೇನೆ, ಆ ಕಸುಬು ಯಾವುದು ಅಂತ ನಿಮಗೆ ಹೇಳ್ಬೋದಾ? ನೋಡಿ ಎಷ್ಟು ಚಿತ್ರ ಉಂಟು, ಎಷ್ಟು ನೋಡಿ ಅಂತೆ, ಯಾವುದೆಲ್ಲ ಅಪ್ಪ? ಒಂದನೆಯದ್ದು ಯಾವುದು ಮಕ್ಕಳೇ, ಸುಲಭ ಉಂಟು. ಏನು ಮಾಡೋದು, ಕಾಣೋದಿಲ್ವಾ? ಸರಿ ನೋಡಿಯಂತೆ, ಟೈಲರ್ ದರ್ಜಿ. ಎರಡನೆಯದ್ದು ಚಪ್ಪಲು ಮಾಡುವುದು ಅಕ್ಕಸಾಲಿಗ ಅಲ್ಲ, ಮತ್ತೆ ಚಮ್ಮಾರ, ಚಪ್ಪಲಿ ಮಾಡುವವರನ್ನು ಏನು ಹೇಳುದು, ಚಮ್ಮಾರ. ಮೂರನೆಯದ್ದೇನು, ಈಗ ನೀವು ಹೇಳಿದ್ದಲ್ವ ಅಕ್ಕಸಾಲಿಗ, ಆಚೆಚ್ಚಾದಲ್ವ ಕನ್ಫ್ಯೂಷನ್ ಆದಲ್ವ, ಅಕ್ಕಸಾಲಿಗ. ಇನ್ನು ಮತ್ತೊಂದು ಕೊನೆಯದ್ದು ಏನು ಮಕ್ಕಳೇ, ಚಿತ್ರ ನೋಡಿದ್ದೀರಲ್ವಾ, ಏನು, ಯಾರು ಕೈಯಲ್ಲಿ ಏನುಂಟು, ಬಲೆ ಎಲ್ಲ ಉಂಟು, ಏನಾಗಿರ್ಬೋದು, ಮೀನು ಹಿಡಿಯುವವರು ಅಲ್ವಾ, ಏನು ಮೀನು ಹಿಡಿಯುವವರು, ಮೀನು ಹಿಡಿಯುವವರನ್ನು ಏನು ಅಂತ ಹೇಳುದು, ಬೆಸ್ತ, ಏನು ಬೆಸ್ತ ಅಲ್ವಾ, ಅದು ಕೂಡ ಗೊತ್ತಾಯಿತು. ಸರಿ, ಹಾಗಾದರೆ ನೀವು ಚಿತ್ರವನ್ನು ನೋಡಿ ಕಸುಬುಗಳ ಹೆಸರನ್ನು ಗುರುತಿಸಿದ್ದೀರಿ, ಗೊತ್ತಾಯಿತು ನಿಮಗೆ. ನೀವು ಕಳೆದ ತರಗತಿಯಲ್ಲಿ ಹೇಳಿದ ಚಟುವಟಿಕೆಯನ್ನೆಲ್ಲ ಮಾಡಿರ್ಬೋದಲ್ವಾ, ಏನು ನಾನು ಹೇಳಿದ್ಲಿಲ್ವಾ ನಿಮ್ಮಲ್ಲಿ, ಹಾಡು ಹಾಡಿ ಕಳುಹಿಸಬೇಕು, ಮತ್ತು ಸಂಭಾಷಣೆ ಎಲ್ಲ ಬರಿಬೇಕು. ಯಾರೆಲ್ಲ ಸಂಭಾಷಣೆ, ತುಂಬ ಚಟುವಟಿಕೆ ಕೊಟ್ಟಿದ್ದೇನೆ ಅಲ್ವಾ, ಪ್ರತಿಯೊಂದು ತರಗತಿಯಲ್ಲಿ ಕೂಡ ಪ್ರತಿಯೊಂದು ಚಟುವಟಿಕೆ ಇತ್ತು. ನೀವು ಮಾಡಿದ್ದೀರಲ್ವಾ, ಮಾಡಿದ್ದೀರಲ್ಲ, ಸರಿ ನನಗೆ ಕೂಡ ಕೆಲವರು ಮಾಡಿ ಕಳಿಸಿದ್ದಾರೆ, ನೋಡಬೇಕಾ ನಿಮಗೆ, ನೋಡಿ ಕೆಲವು ಮಕ್ಕಳು ನನಗೆ ಕೂಡ ಕಳಿಸಿದ್ದಾರೆ. ಅವರು ಯಾವುದು ಹಾಡು ಹಾಡಿದ್ದಾರೆ, ಯಾವ ಹಾಡು, ಇರುವೆ ಮತ್ತು ಮಗು ಇರುವ ಹಾಡಿಲ್ವಾ, ಆ ಹಾಡು ಹಾಡಿ ಕಳಿಸಿದ್ದಾರೆ. ಮತ್ತು ಸಂಭಾಷಣೆ ಬರೆದಿದ್ದಾರೆ ಅಲ್ವಾ, ಸಂಭಾಷಣೆ ಕೂಡ ಬರೆದಿದ್ದಾರೆ, ನೋಡಿ ಅಂತೆ, ಅವರು ಹಾಡು ಹಾಡಿದ್ದು ಮತ್ತು ಸಂಭಾಷಣೆ ಬರೆದದ್ದು, ನೋಡಿ ಕೇಳಿ ಆಯ್ತಾ. ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ನಿದಾ ಫಾತಿಮಾ. ನನ್ನ ಶಾಲೆ ಕುಡಾಲ್ ಮೇರ್ಕಳ. ಇರುವೆ ಇರುವೆ ಕರಿಯ ಇರುವೆ, ನಾನು ಜೊತೆಗೆ ಬರುವೆ. ಆಡಲಿಕ್ಕೆ ಅಮ್ಮನಿಂದ ಕರಣಿ ಬೆಲ್ಲ ತರುವೆ. ಮಳೆಗಾಲ ಬರುತ್ತಳಿಹುದು, ನನಗೆ ಸಮಯವಿಲ್ಲ. ಅನ್ನ ಕೂಡಿ ಹಾಕಿ ಇಟ್ಟು ಕರೆ ಬರುವನೆಲ್ಲ. ನಾಯಿ ಮರಿ ನಾಯಿ ಮರಿ ನನ್ನ ಜೊತೆಗೆ ಆಡುವೆ. ಕುಯ್ಯೂರ್ ಕುಯ್ಯೂರ್ ರಾಗ ಕಲಿಸು, ನಿನ್ನ ಹಾಗೆ ಹಾಡುವೆ. ಆಡಲಿಕ್ಕೆ ಹಾಡಲಿಕ್ಕೆ ನನಗೆ ಸಮಯವಿಲ್ಲ. ಅನ್ನ ಹಾಕಿದವನ ಮನೆಯ ಕಾಯುತ್ತಿರುವೆನಲ್ಲ. ಜೇನು ಹುಳುವೆ ಜೇನು ಹುಳುವೆ ಎಲ್ಲಿ ಹೋಗುತ್ತಿರುವೆ. ಕರೆದುಕೊಂಡು ಹೋಗು ನನ್ನ
ಬರುವೆ ಬನವಸುತ್ತಿ ಸುಳಿದು ನಾನು ಜೇನ ನಡೆಸಿ ತರುವೆ ಈಗ ಬೇಡ ಚೈತ್ರ ಬರಲಿ ಆಗ ನಾನು ಕರೆವೆ ಕುಹು ಕುಹು ಕೂಗು ಕೂಗುತ್ತಿರುವ ಮಧುರ ಕಂಠ ಕೋಗಿಲೆ ಎಳೆಯ ಬಲೆ ನಲೆಯೋತಿರಲು ನಾನು ಜೊತೆಗೆ ಬರುವೆ ಪಾಪ ದೃಷ್ಟಿ ತಪ್ಪಿಸಲಿಕ್ಕೆ ಹೊಂಚಿನಲ್ಲಿ ಇರುವೆ ಚೈತ್ರ ಕಲೆಯ ಒಂಟಿ ಇರುವೆ ಆಗ ಕರೆಯ ಬರುವೆ ಯಾರು ಇವರು ನನ್ನ ಕೂಡ ಆಡಳಿಕೆ ಒಳ್ಳರು ತಮ್ಮ 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 ಕೆಲಸದಲ್ಲಿ ವೇಳೆ ಕಲೆವರೆಲ್ಲರೂ ಅವರ ಹಾಗೆ ಮೊದಲು ನನ್ನ ಕೆಲಸ ನಾನು ಮಾಡುವೆ ಓದು ಬರಹ ಮುಗಿಸಿಕೊಂಡು ಸಮಯ ಉಳಿ ಆಡುವೆ ನನ್ನ ಹೆಸರು ಧ್ಯಾನಿ ಜೇನುನೊಣ ಮತ್ತು ಅದೇ ಹುಡುಗ ಇನ್ನೊಮ್ಮೆ ಕಾಣ ಸಿಕ್ಕಿದಾಗ ನಡೆದ ಸಂಭಾಷಣೆ ಮಗು ಹಾಯ್ ಜೇನುನೊಣ ಜೇನು ಹಾಯ್ ಮಗು ಹೇಗಿದ್ದೀಯ ಜೇನು ನಿನ್ನು ನೀನು ಇಷ್ಟು ದಿನ ಎಲ್ಲಿದ್ದೀಯ ಎಲ್ಲಿ ಹೋಗಿದ್ದೆ ಜೇನು ನಾನು ಚೆನ್ನಾಗಿದ್ದೇನೆ ನಾನು ಬನವನ್ನೆಲ್ಲ ಸುತ್ತಿ ಜೇನನ್ನು ಸಂಗ್ರಹಿಸಿ ಇಡುತ್ತಿದ್ದೆ ಈಗ ನನ್ನ ಕೆಲಸವೆಲ್ಲ ಮುಗಿಸಿ ನಿನ್ನ ಜೊತೆ ಆಡಲು ಬಂದೆನು ಮಗು ಹೌದೇ ನನ್ನನ್ನು ನಾನು ಶಾಲೆಯ ಕೆಲಸವನ್ನೆಲ್ಲ ಮಾಡಿದ ಬಳಿಕ ನಿನ್ನ ಜೊತೆ ಆಟ ಆಡಲು ಬರುತ್ತೇನೆ ಜೇನು ಸರಿ ಮೊದಲು ನಿನ್ನ ಕೆಲಸ ಮಾಡು ಆಮೇಲೆ ನಾವಿಬ್ಬರು ಜೊತೆಯಾಗಿ ಆಡೋಣ ಮಗು ಸರಿ ಹಾಗೆ ಆಗಲಿ ಥ್ಯಾಂಕ್ಸ್ ನಮಸ್ತೆ ಟೀಚರ್ ನನ್ನ ಹೆಸರು ಯಶ್ವಿಕೆ ಮೊದಲು ನನ್ನ ಕೆಲಸ ಮಾಡುವೆ ಇರುವೆ ಇರುವೆ ಕರಿ ಇರುವೆ ನಾನು ಜೊತೆಗೆ ಬರುವೆ ಆಡಲಿಕ್ಕೆ ಅಮ್ಮನಿಂದ ಕರಣಿ ಬೆಲ್ಲ ತರುವೆ ಮಲೆಯ ಕಾಲ ಬರುತ್ತಾಳಿಯುವುದು ನನಗೆ ಸಮಯವಿಲ್ಲ ಅನ್ನ ಕೂಡಿ ಹಾಕಿ ಇಟ್ಟು ಕರೆಯಬಹುದೇನಲ್ಲ ನಾಯಿ ಮರಿ ನಾಯಿ ಮರಿ ನಿನ್ನ ಜೊತೆಗೆ ಆಡುವೆ ಕುಯಿಗುಯಿರಾಗ ಕಲಿಸು ನಿನ್ನ ಹಾಗೆ ಆಡುವೆ ಆಡಲಿಕ್ಕೆ ಆಡಲಿಕ್ಕೆ ನನಗೆ ಸಮಯವಿಲ್ಲ ಅನ್ನ ಹಾಕಿದವನ ಮನೆ ಕಾಯುತ್ತಿರುವೆನಲ್ಲ ಜೇನು ಹುಳುವೆ ಜೇನು ಹುಳುವೆ ಎಲ್ಲಿ ಹೋಗುತ್ತಿರುವೆ ಕರೆದುಕೊಂಡು ಹೋಗು ನನ್ನ ನಿನ್ನ ಜೊತೆಗೆ ಬರುವೆ ಬನವ ಸುತ್ತಿ ಸುಳಿದು ನಾನು ಜೇನ ನರಸಿ ತರುವೆ ಈಗ ಬೇಡ ಚೈತ್ರ ಬರಲಿ ಆಗ ನಾನು ಕರೆವೆ ಕೇಳಿದ್ರ ನೋಡಿದ್ರಾ ಹಾಂ ಮಕ್ಕಳು ನೋಡಿದ್ದಾರೆ ನೀವು ಕೂಡ ಇದೇ ರೀತಿ ಬರೆದಿದ್ದೀರಲ್ವಾ ಬರೆದು ಕಳಿಸಲಿಲ್ವಾ ಕಳಿಸಿದ್ದೀರಿ ಗುಡ್ ಗುಡ್ ಇವರು ಕೂಡ ಕೊಟ್ಟ ಕೆಲಸವನ್ನು ಮಾಡಿ ನನಗೆ ಕಳಿಸಿದ್ದಾರೆ ಸರಿ ಹಾಂ ಏನು ಹಾಂ ಅದು ಮೊದಲಿನ ತರಗತಿಯದ್ದು ಕಳೆದ ತರಗತಿಯಲ್ಲಲ್ಲ ಅದಕ್ಕಿಂತ ಮೊದಲಿನ ತರಗತಿಯದ್ದು ನನಗೆ ಕಳಿಸಿದ್ದಾರೆ ಅವರು ನಾನು ನಿಮಗೆ ಯಾಕೆ ತೋರಿಸಿದ್ದು ಏನು ನೀವು ಕೂಡ ಇದೇ ರೀತಿ ಬರೆದಿದ್ದೀರಾ ಅಂತ ನೋಡಲಿಕ್ಕೆ ಬೇಕಾಗಿ ನಾನು ಕೂಡ ನಿಮಗೆ ಅದನ್ನು ತೋರಿಸಿದ್ದು ಅಲ್ವಾ ಸರಿ ಈಗ ನಾನು ನಿಮ್ಮಲ್ಲಿ ಕೆಲವು ಒಗ್ಗಟ್ಟು ಕೇಳ್ತೇನೆ ಒಗ್ಗಟ್ಟು ಅಂದರೆ ಏನು ನಿಮಗೆ ಗೊತ್ತುಂಟು ಅಲ್ವಾ ಒಗ್ಗಟ್ಟು ಅಂದರೆ ಏನು ಹೇಳಿ
ಒಗ್ಗಟ್ಟು ಹೇಳೋದು, ರಿಡ್ಡಲ್ಸ್ ಅಂತ ಹೇಳ್ತೇವಲ್ಲ ಒಗ್ಗಟ್ಟು ಹೇಳೋದು. ನಿಮಗೆ ಬೇರೆ ಬೇರೆ ಒಗ್ಗಟ್ಟುಗಳು ಗೊತ್ತಿರ್ಬೋದು. ಈಗ ನಾನು ಕೆಲವು ಒಗ್ಗಟ್ಟು ಕೇಳ್ತೇನೆ, ನಿಮಗೆ ಗೊತ್ತುಂಟಾ ಅಂತ ನೀವು ಹೇಳಬೇಕು. ಆಯಿತಾ? ಉತ್ತರ ಹೇಳಬೇಕು. ಗೊತ್ತುಂಟಾ ಅಂತ ಹೇಳೋದಲ್ಲ, ಉತ್ತರ ಹೇಳಬೇಕು. ಹೇಳ್ತೀರಲ್ಲ? ಹೇಳ್ತೇನೆ ನಾನು. ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ. ಏನು? ಮಲ್ಲಿಗೆ. ವೆರಿ ಗುಡ್. ಇನ್ನು ನಾನು ಹೇಳ್ತೇನೆ, ಹಸಿರು ಕೋಟೆಯೊಳಗೆ ಕೆಂಪು ಕೋಟೆ, ಕೆಂಪು ಕೋಟೆಯೊಳಗೆ ಕಪ್ಪು ಸೈನಿಕರು. ಹಾಗಾದರೆ ನಾನು ಯಾರು? ಕಲ್ಲಂಗಡಿ. ಹುಷಾರ್, ನಿಮಗೆ ಬೇಗ ಗೊತ್ತಾಗ್ತದೆ ಅಲ್ವಾ? ಇದೆಲ್ಲ ನೀವು 2ನೇ ಕ್ಲಾಸಲ್ಲೇ ಕಲ್ತಿದ್ದೀರಾ? ಓ, ಅದು ಸರಿ. ಮತ್ತೆ ನಾನು ಕೇಳಿದಕ್ಕೆಲ್ಲ ಉತ್ತರ ಕೊಡ್ಬೋದಲ್ವಾ? ಇನ್ನೊಂದು, ಅಂಗಿ ತೆಗೆದು ಬಾವಿಯೊಳಗೆ ಹಾರ್ತೇನೆ. ನಾನು ಯಾರು ಹೇಳಿ? ಆ, ಬಾಳೆಹಣ್ಣು ಅಲ್ವಾ? ಬಾಳೆಹಣ್ಣು. ಇನ್ನು ಎಷ್ಟಾಯಿತು? 3 ಒಗ್ಗಟ್ಟು ಕೇಳಿದೆ. ಇನ್ನೊಂದು ಒಗ್ಗಟ್ಟು ನಾನು ತಯಾರಿಸಿದ್ದು, ನೀವು ಉತ್ತರ ಹೇಳಬೇಕು. ಆಯಿತಾ? ನಾನು ಹೇಳ್ತೇನೆ ಒಗ್ಗಟ್ಟು ಹೇಗೆ ನಾನು ತಯಾರಿಸಿದ್ದು ಅಂತ. ಉರುಟಾಗಿರುವೆನು. ಹೇಗೆ? ಉರುಟಾಗಿರುವೆನು. ಚುಯಿಂ ಚುಯಿಂ ಶಬ್ದ ಮಾಡುವೆನು. ಚುಯಿಂ ಚುಯಿ ಶಬ್ದ ಮಾಡುವೆನು. ನನ್ನ ಬಣ್ಣ ಬಿಳಿಯಾಗಿದೆ. ನನ್ನ ಬಣ್ಣ ಯಾವುದು? ಬಿಳಿಯಾಗಿದೆ. ನನಗೆ ತುಂಬ ಕಣ್ಣುಗಳಿವೆ. ಹಾಗಾದರೆ ನಾನು ಯಾರು? ಉತ್ತರ ಕೊಡಿಯಂತೆ. ಯಾರು? ಹಾಂ ಹೇಳಿ, ಯಾರು? ಗೊತ್ತಾಗೋದಿಲ್ವಾ? ಚಂದ್ರನ ಅಲ್ಲ. ಹಾಂ, ಅದುವೇ. ದೋಸೆ ಅಲ್ವಾ? ಏನು? ದೋಸೆ. ದೋಸೆ ಹೇಗಿರುವುದು? ಉರುಟಾಗಿರುವುದಲ್ವ. ಮತ್ತೆ ಚುಯಿಂ ಚುಯಿ, ಕಾವಲಿಗೆ ಇವಾಗ ಚುಯಿ ಅಂತ ಶಬ್ದ ಕೇಳೋದಿಲ್ವಾ? ಕೇಳ್ತದೆ ಅಲ್ವಾ? ಚುಯಿಂ ಚುಯಿ ಶಬ್ದ ಮಾಡ್ತೇನೆ. ಮತ್ತೆ ನನ್ನ ಬಣ್ಣ ಯಾವುದು? ಬಿಳಿ ಆಗಿದೆ. ಬಣ್ಣ ಯಾವುದು? ಬಿಳಿ. ನಾನು ಏನು ಮಾಡ್ತೇನೆ? ನನಗೆ ತುಂಬ ಕಣ್ಣುಗಳಿವೆ ಅಲ್ವಾ? ಹಾಗಾದರೆ ನಾನು ಯಾರು? ಏನು ಉತ್ತರ? ದೋಸೆ ಅಲ್ವಾ? ಇನ್ನೊಂದು ಹೇಳ್ತೇನೆ, ನೀವು ಹೇಳಬೇಕು. ಗಿಡದಲ್ಲಿ ಬೆಳೆಯುವೆ. ಗಿಡದಲ್ಲಿ ಬೆಳೆಯುವೆ. ಟೊಪ್ಪಿ ಹಾಕಿ ಕುಳಿತಿರುವೆ. ಟೊಪ್ಪಿ ಹಾಕಿ ಕುಳಿತಿರುವೆ. ಹಸಿರು ಮತ್ತು ನೇರಳೆ ಬಣ್ಣದಲ್ಲಿರುವೆ. ಹಾಗಾದರೆ ನಾನು ಯಾರು? ವೆರಿ ಗುಡ್. ಹುಷಾರಿ, ಹುಷಾರಿ. ಯಾವುದು? ಬದನೆ ಅಲ್ವಾ? ಗಿಡದಲ್ಲಿ ಬೆಳೆಯುವೆ ಅಂತ ಹೇಳೋಗಲೇ ನಿಮಗೆ ಗೊತ್ತಾಗಿರ್ಬೋದಲ್ವಾ? ತರಕಾರಿ, ಬದನೆ. ಸರಿ, ನಾನೀಗ ಈ ಒಗ್ಗಟ್ಟು ಯಾಕೆ ಹೇಳಿದ್ದು? ನಿಮಗೆ ನನ್ನಕ್ಕಿಂತ ಹೆಚ್ಚು ಒಗ್ಗಟ್ಟು ಗೊತ್ತುಂಟು. ನೀವು 2ನೇ ಕ್ಲಾಸಲ್ಲೇ ಒಗ್ಗಟ್ಟು ಸ್ಪರ್ಧೆಗೆಲ್ಲ ಸೇರಿದ್ದೀರಿ ಅಲ್ವಾ? ಆಗ ನೀವು ಹೆಚ್ಚು 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 ಒಗ್ಗಟ್ಟು ಕಲ್ತಿರ್ಬೋದು. ಈಗ ನೀವೇನು ಮಾಡಬೇಕದ್ದು? ಇಂತಹ ಒಗ್ಗಟ್ಟು, ಇಂತಹ ಅಂದರೆ ಈ ರೀತಿಯ ಒಗ್ಗಟ್ಟುಗಳು ನೀವು ಇನ್ನಷ್ಟು ಬರಿಬೇಕು. ನಿಮ್ಮ ಪುಸ್ತಕದಲ್ಲಿ ಒಗ್ಗಟ್ಟು ತಯಾರಿಸಬೇಕು. ತಯಾರಿಸ್ತೀರಲ್ವಾ? ತಯಾರಿಸ್ಬೇಕು. ನಿಮ್ಮ ನೋಟು ಪುಸ್ತಕದಲ್ಲಿ ಹಲವು ಒಗ್ಗಟ್ಟುಗಳದ್ದು ಬರೆದು ತೋರಿಸ್ಬೇಕು. ಆಯಿತಾ? ಬೇರೆ ಬೇರೆ ರೀತಿಯ ಒಗ್ಗಟ್ಟುಗಳನ್ನು ತಯಾರಿಸ್ಬೇಕು. ಸರಿ, ಈಗ ನಿಮ್ಮ ಪಾಠ ಪುಸ್ತಕ ಬಿಡಿಸಿ. ಬಿಡಿಸಿ ಅಂತೇ ಪಾಠ ಪುಸ್ತಕ ಪುಟ ಸಂಖ್ಯೆ 68. ಪುಟ ಸಂಖ್ಯೆ 68 ಇಲ್ವಾ? ಹತ್ತಿರ ಇಟ್ಟುಕೊಳ್ಳಿಲ್ವ ಪುಸ್ತಕ? ಇಟ್ಟಿದ್ದೀರಿ. ಪುಸ್ತಕ ಬಿಡಿಸಿ ಮಕ್ಕಳೇ. ಬಿಡಿಸಿದ್ರಾ? ಸರಿ, ನಾನು ಆಗ ತೋರಿಸಿದ ಚಿತ್ರ ಇದರಲ್ಲಿ ಉಂಟಾ? ಉಂಟಲ್ವಾ? ಹಾಗಾದರೆ ಆ ಚಿತ್ರದ ಕೆಳಗಡೆ ಹೆಸರು ಬರೀರಿ. ಆಗಲೇ ನೀವು ನೋಡಿದ್ದೀರಲ್ಲ. ನೋಡಲಿಲ್ವಾ? ಆ ಚಿತ್ರದ ಕೆಳಗಡೆ ಹೆಸರು ಬರೀರಿ. ಯಾವುದೆಲ್ಲ? 1ನೆಯದ್ದು ದರ್ಜಿ, 2ನೆಯದ್ದು ಚಮ್ಮಾರ, 3ನೇದು ಯಾವುದು? ಅಕ್ಕಸಾಲಿಗ, 4ನೇದು ಬೆಸ್ತ ಅಲ್ವಾ? ಸರಿ, ಈಗ ನಿಮ್ಮ ಪುಸ್ತಕದಲ್ಲಿ ಕೂಡ ಕೆಲವು ಒಗ್ಗಟ್ಟುಗಳು ಉಂಟು. ನೀವು ಉತ್ತರ ಕೊಡಬೇಕೀಗ. ಒಗ್ಗಟ್ಟಿಗೆ ಉತ್ತರ ಹೇಳಬೇಕು ಯಾವುದು ಅಂತ. ಒಮ್ಮೆ ಓದಿಯಂತೆ ಮಕ್ಕಳೇ. ಒಗ್ಗಟ್ಟು ಉಂಟು ನೋಡಿ. ಉದ್ದ ಮರದ ಮುದ್ದ ಕೆಂಪಾಗಿ ಬಿದ್ದ. ಉದ್ದ ಮರದ ಮುದ್ದ ಕೆಂಪಾಗಿ ಬಿದ್ದ. ಏನಾಗಿರ್ಬೋದು? ಅಡಿಕೆ. ಏನು? ಅಡಿಕೆ. ಉತ್ತರ ಬರೀರಲ್ಲೇ. ಉತ್ತರ ಅಡಿಕೆ. ಕೆಲವರೇ ಹೇಳಿದ್ದೀರಿ ಅಲ್ವಾ? ಗೊತ್ತಾಗದ್ರೆ ಬದ್ದುಕೊಳ್ಳಿ ಅಲ್ಲಿ. ಅಡಿಕೆ. 2ನೇದು ನೋಡಿ ಅಂತೆ, ಹಾಡುಂಟು
ಮಾತುಂಟು, ಕಿಸೆಯೊಳ ಅಂಕ್ಯ ಸಂಖ್ಯೆಗಳುಂಟು, ಹಾಡುಂಟು ಮಾತುಂಟು ಅಂಕ್ಯ ಸಂಖ್ಯೆಗಳುಂಟು, ಕಿಸೆಯೊಳಗೆ ಕುಳಿತುಂಟು. ಯಾರು? ಹಾಂ, ಕಿಸೆಯೊಳ ಮೊಬೈಲ್ ಫೋನ್. ವೆರಿ ಗುಡ್. ಅದೆಲ್ಲ ಬೇಗ ತಿಳಿಬೋದಲ್ವ ನಮಗೆ? ಈಗ ಕಿಸೆಯಲ್ಲಿ ಕುಳಿತುಕೊಳ್ಳೋದಿಲ್ಲ, ಈಗ ಕೈಯಲ್ಲೇ ಇರುವುದಲ್ವ? ಕೈಯಲ್ಲೇ ಕುಳಿತುಕೊಳ್ಳೋದಲ್ವ ಈಗ ಮೊಬೈಲ್? ನಮ್ಮ ಕೈಯಲ್ಲೇ ಅಲ್ವ? ಯಾವ ಸಮಯದಲ್ಲಿ ನೋಡಿದ್ರು ನಮ್ಮ ಕೈಯಲ್ಲಿ ಈಗ ಫೋನ್. ಅದು ಯಾವುದು? ಫೋನ್ ಅಲ್ವಾ, ಮೊಬೈಲ್ ಫೋನ್. ಮೂರನೆಯದು, ತಲೆ ಇಲ್ಲ ಅಂಗಿ ಬೇಕಿಲ್ಲ, ಕಾಲಿದ್ದರೂ ಪ್ಯಾಂಟ ಹಾಕುವುದಿಲ್ಲ, ಬಂದೊಮ್ಮೆ ಕುಳಿತು ನೋಡಿ. ಏನು ಕುಳಿತುಕೊಳ್ಳೋದು ಯಾವುದರಲ್ಲಿ? ಹಾಂ ಹೇಳಿ. ತಲೆ ಇಲ್ಲ ಅಂಗಿ ಬೇಕಿಲ್ಲ ಅಲ್ವಾ? ತಲೆ ಇಲ್ಲ ಅಂಗಿ ಬೇಕಿಲ್ಲ, ಕಾಲಿದ್ದರೂ ಪ್ಯಾಂಟ್ ಹಾಕುವುದಿಲ್ಲ, ಬಂದೊಮ್ಮೆ ಕುಳಿತು ನೋಡಿ. ಎಂತ ಮೇಜು? ಮೇಜಲ್ಲಿ ಕುಳಿತುಕೊಳ್ತೇವ ನಾವು? ಕುಳಿತುಕೊಳ್ತೇವೆ ಅಲ್ವಾ, ಆದರೂ ಕೂಡ ಮೇಜಾಗ್ತದಾ? ಅಲ್ಲ, ಕುರ್ಚಿ ಅಲ್ವಾ, ಚೇರ್. ಯಾವುದು? ಕುರ್ಚಿ. ಇನ್ನು, ಅಮ್ಮನೊಡನೆ ಓಡಿದ, ಕಸವನ್ನೆಲ್ಲ ದೂಡಿದ, ಮೂಲೆಯಲ್ಲಿ ಮುದುಡಿದ. ಕಸವನ್ನೆಲ್ಲ ದೂಡಿದ, ಹಿಡಿಸುಡಿ ಅಲ್ವಾ, ಅದು ಬೇಗ ತಿಳಿತದೆ ಅಲ್ಲ. ಕಸವನ್ನು ದೂಡುದು ಯಾರು? ಹಿಡಿಸುಡಿ. ಗುಡ್. ಇನ್ನು ಅದು ಸ್ವಲಾಪ ಉಂಟು. ಹೌದಂತೆ. ಆ ಬಾನಿನಲ್ಲಿ ಮೆರೆಯುವೆ, ಮೋಡ ಬರಲು ಅಡಗುವೆ, ವಜ್ರದಂತೆ ಹೊಳೆಯುವೆ. ಇದೇ ಯಾವುದು? ಬಾನಿನಲ್ಲಿ ಮೆರೆಯುವೆ, ಮೋಡ ಬರಲು ಅಡಗುವೆ, ವಜ್ರದಂತೆ ಹೊಳೆಯುವೆ. ಯಾರು? ಚಂದ್ರ ಅಲ್ವಾ, ಮತ್ತೆ ಸೂರ್ಯ ಅಲ್ವಾ, ಸೂರ್ಯ ಚಂದ್ರ. ಆಗುದಿಲ್ವಾ? ಬಾನಿನಲ್ಲಿ ಮೆರೆಯುವೆ, ಮೋಡ ಬರುವಾಗ ಏನಾಗ್ತದೆ? ಚಂದ್ರ ಕಾಣ್ತದ, ಸೂರ್ಯ ಕಾಣ್ತದ? ಕಾಣುವುದಿಲ್ಲ. ಹಾಗಾದರೆ ಸೂರ್ಯ ಆಗ್ತದೆ, ಚಂದ್ರ ಕೂಡ ಆಗ್ತದೆ ಅಲ್ವಾ? ಸೂರ್ಯ ಚಂದ್ರ ಆಕಾಶದಲ್ಲಿ ಅಲ್ವಾ. ಸರಿ, ಈ ರೀತಿ ನಾನು ಈಗ ಹೇಳಿದ್ದೇನೆ ನಿಮಗೆ, ಕೆಲವು ಒಗಟು ನಾನು ಕೂಡ ಹೇಳಿದ್ದೇನೆ. ನೀವೇನು ಮಾಡಬೇಕು ಮಕ್ಕಳೇ, ನೀವೇ ಸ್ವಂತ ಕೆಲವು ಒಗಟುಗಳನ್ನು ತಯಾರಿಸಿ ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ಆಯಿತಾ? ಬರಿಬೇಕು, ಬರೆದು ತೋರಿಸಬೇಕು. ಆಯಿತಾ? ಸುಮ್ಮನೆ ಕುಳಿತುಕೊಳ್ಳಿಕ್ಕಿಲ್ಲ. ಆಯಿತಾ? ಮಾಡಿದ ಹೇಳಿದ ಕೆಲಸವನ್ನು ನೀವು ಮಾಡಬೇಕು. ಸರಿಯಾ? ಮಾಡ್ತೀರಲ್ವಾ? ಗಟ್ಟಿ ಹೇಳಿ ಮಾಡ್ತೇವೆ ಅಂತ ಹೇಳಿ. ಮಾಡ್ತೀರಲ್ಲ? ಸರಿ, ಮಾಡ್ತೀವಿ. ಇನ್ನು ನಾನು ನಿಮಗೆ ಮೊದಲು ಎರಡನೇ ಪಾಠದಲ್ಲಿ ನೆನಪಿಲ್ವಾ, ಎರಡನೇ ಪಾಠದಲ್ಲಿ ನಾನೇನು ಮಾಡಿದ್ದೇನೆ ನಿಮಗೆ? ಹಾಂ, ಇದೀಗ ನಮಗೆ ಎಷ್ಟನೇ ಪಾಠ? ನಾಲ್ಕನೇ ಪಾಠ. ಎರಡನೇ ಪಾಠದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ನಾನು ಆಚೆ ಈಚೆ ಮಾಡಿಕೊಟ್ಟಿದ್ದೇನೆ. ನಿಮಗೆ ನೆನಪಿತ್ತಾ? ನೆನಪಾಗಿದಾ? ನೆನಪಾಯ್ತಾ ಇಲ್ವಾ? ಆಚೆ ಈಚೆ ಮಾಡಿಕೊಟ್ಟದ್ದು ಅವತ್ತು ನೆನಪಿಲ್ಲ, ಮರೆತೋಗಿದ. ಆ ಕೋಣೆಯೊಳಗೆ ಆಚೆ ಈಚೆ ಮಾಡಿಕೊಟ್ಟದ್ದು. ಅಂತಹ ಪದಗಳನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ. ನೀವೇನು ಮಾಡಬೇಕು, ಅದು ಯಾವ ಪದ ಅಂತ ಹೇಳಬೇಕು. ಗೊತ್ತಾಯ್ತಾ? ಅವತ್ತು ನಾನೇನು ಮಾಡಿದ್ದು, ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಆಚೆ ಈಚೆ ಮಾಡಿಕೊಟ್ಟದ್ದು. ಇವತ್ತು ನಾನು ಕೆಲವು ಪದಗಳನ್ನು ಹೇಳ್ತೇನೆ, ಅದನ್ನು ಆಚೆ ಈಚೆ ಮಾಡಿ ಉಂಟು. ಅದನ್ನು ನೀವೇನು ಮಾಡಬೇಕದ್ದು, ಸರಿಯಾಗಿ ಹುಡುಕಿ ಹೇಳಬೇಕು. ಬೇಗ ಹೇಳ್ತೀರಲ್ಲ? ಸರಿ, ನೋಡಿ ಇಲ್ಲಿ ಕೊಡ್ತಾ ತೋರಿಸ್ತೇನೆ, ಅದನ್ನು ನೋಡಿ ನೀವು ಹೇಳಬೇಕು. ಆಯಿತಾ? ನೋಡಿ, ಅಕ್ಷರ ಯಾವುದು? ರ, ಇ, ವಾ, ಭಾ, ತು. ಏನಾಗಿರ್ಬೋದು? ಹಾ ಹೇಳಿ, ಸೇರಿಸಿ ಸೇರಿಸಿ ಹೇಳಿ, ಏನಾಗಿರ್ಬೋದು? ಭಾರವಾಯಿತು. ಏನು? ಭಾರವಾಯಿತು. ಇನ್ನೊಂದು ಹೇಳ್ತೇನೆ, ಸಿಗ್ಲಿಲ್ವಾ? ಅರ್ಥ ಆಗ್ಲಿಲ್ವಾ ನಿಮಗೆ? ಭಾ ಇಲ್ವಾ? ಭಾ, ಭಾರ ವಾಯಿತು ಅಲ್ಲ, ಪಾಲ್ವದ ಇದ್ದದ್ದು. ಹಾ, ಇನ್ನೊಂದು ಹೇಳ್ತೇನೆ, ಆಚೆ ಈಚೆ ಮಾಡಿ ನಾನು ಕೊಡೋದು, ನೀವು ಸರಿ ಮಾಡಬೇಕು. ಹಾ ಲು, ನೋಡಿ ಇಲ್ಲಿ ಕಾಣ್ತದಲ್ಲ, ಹಾ ಲು ಪ ಹಂ ನು. ಆ ಏನು? ಹಣ್ಣು ಹಂಪಲು. ಅದು ಬೇಗ ಸಿಕ್ಕಿತ್ತಲ್ವ, ಅಷ್ಟೇ ಪದ ಇದ್ದ ಕಾರಣ ಹಣ್ಣು ಹಂಪಲು. ಇನ್ನೊಂದು ಕೊಡ್ತೇನೆ, ಸ ನೋಡಿ, ಸಂ ಆಯ್ತಾ, ಮು ಜೆ. ಏನು?
ಮುಸ್ಸಂಜೆ ಏನು ಮುಸ್ಸಂಜೆ ಸಿಕ್ಕಿತು ಅಲ್ವಾ ಆಚೆ ಈಚೆ ಮಾಡೋ ಸುಲಭ ಅದು ಅದರ ಎದುರುಗಡೆ ಬರೆಯುವುದು ಅಲ್ವಾ ಸರಿ ಈಗ ಇಂತಹ ಪದಗಳು ನಿಮಗೆ ಗೊತ್ತಾಯಿತು ನೀವು ಇದನ್ನು ಕೂಡ ಏನು ಮಾಡಬೇಕು ಬೇರೆ ಬೇರೆ ಪದಗಳನ್ನು ಬರಿಬೇಕಾಯ್ತಾ ನಿಮಗೆ ಕೆಲವು ಪದಗಳಿರಲಿಲ್ವ ಪಾಠದಲ್ಲಿ ಬಂದದ್ದು ಆಗ್ಬೋದು ನೀವೇ ಹುಡುಕಿ ಬರೆದ್ರೂ ಸಹ ಆಗ್ಬೋದು ಈಗ ನಾನು ಇದರಲ್ಲಿ ಕೆಲವೊಂದು ಪಾಠದಲ್ಲಿ ಬಂದದ್ದು ಹೇಳಿದ್ದು ಕೆಲವು ಪಾಠದಲ್ಲಿ ಇಲ್ಲದ ನಾನೇ ಹೇಳಿದ್ದು ನೀವು ಕೂಡ ಏನು ಮಾಡಬೇಕು ಇಂತಹ ಪದಗಳನ್ನು ಆಚೆ ಈಚೆ ಮಾಡಿ ಏನು ಮಾಡಿ ಹಾಂ ಒಂದು ಪದಗಳನ್ನಾಗಿ ಮಾಡಿ ಬರಿಬೇಕು ಆಯಿತಾ ಸರಿ ಈಗ ನಿಮ್ಮ ಪುಸ್ತಕದಲ್ಲಿ ಅಂಥದೇ ಆಕ್ಟಿವಿಟಿ ಚಟುವಟಿಕೆ ಉಂಟು ತೆಗೆದು ನೋಡಿ ಅಂತೆ 69ನೇ ಪುಟದಲ್ಲಿ ಯಾವುದು ಪದ ರಚಿಸುವ ಅಂತ ಉಂಟು ಸಿಕ್ಕಿತಾ ತೆಗೆದು ನೋಡ್ತೀರಾ ಸರಿ ಯಾವುದು ಕೊಟ್ಟಿದ್ದಾರೆ ಆಚೆ ಈಚೆ ಮಾಡಿಕೊಟ್ಟ ಪದಗಳನ್ನು ಒಂದೇ ಆಚೆ ಈಚೆ ಮಾಡಿಕೊಟ್ಟ ಅಕ್ಷರಗಳು ಅಲ್ವಾ ಆ ಅಕ್ಷರಗಳನ್ನು ಜೋಡಿಸಿ ನೀವೇನು ಮಾಡಬೇಕು ಒಂದು ಪದ ಮಾಡಬೇಕು ಈಗ ಹೇಳಿದ ರೀತಿಯಲ್ಲಿ ಮಾಡ್ತೀರಲ್ವಾ ನೋಡಿ ಯಾವ ಅಕ್ಷರ ಉಂಟು ಮೊದಲು ರ ಕು ಜ ರ ಮ ಏನಾಗಿರ್ಬೋದು ರಾಜಕುಮಾರ ಏನು ರಾಜಕುಮಾರ ಅಲ್ವಾ ಹಾಂ ಸಿಕ್ಕಿದ ನಾನು ಹೇಳೋಕ್ಕಿಂತ ಮೊದಲೇ ಸಿಕ್ಕಿದ ರಾಜಕುಮಾರ ಅಲ್ವಾ ಅದು ಆಯಿತು ಸರಿ ಇನ್ನು ಡೇ ಮಾ ಗೋ ಯಾ ನೇ ಏನಾಗಿರ್ಬೋದಪ್ಪ ಅದು ಹಾಂ ಕೋಣೆ ಒಳಗೆ ಮತ್ತೊಂದು ಉರುಟು ಕೂಡ ಕೊಟ್ಟಿದ್ದಾರೆ ನೋಡು ಅದೇನಾಗಿರ್ಬೋದು ಅಂತ ಈಗ ಇದಿಷ್ಟು ಹುಡುಕಿ ಬೇಗ ಹುಡುಕಿ ಏನು ಏನಾಗಿರ್ಬೋದು ಆ ಮ ಸಿಗುವುದಿಲ್ವಾ ಸಿಕ್ಕಿತು ಏನು ಮ ನೆ ಯ ಮನೆಯ ಗೋಡೆ ಏನು ಮನೆಯ ಗೋಡೆ ಇನ್ನು ಯ ರಿ ಕ ಗೆ ಮ ಏನಾಗಿರ್ಬೋದು ಹೇಳಿ ಕಾಗೆಯ ಮರಿ ಕಾಗೆಯ ಮರಿ ಸಿಕ್ಕಿತಾ ಹಾಂ ಅದರ ಒಳಗೆ ಬರೆದುಕೊಂಡ್ರೆ ಸಾಕು ನೀವು ಆಯಿತಾ ಇನ್ನು ಯಾವುದು ತೂ ಮೋ ಸ ದ ಮ ಏನಪ್ಪ ಏನು ಹೇಳಿ ನೀವೇ ಹೇಳಿ ಹಾಂ ಮೋಸದ ಮಾತು ಏನು ಮೋಸದ ಮಾತು ಇನ್ನು ಕೊನೆಯದು ನ ಡು ಖ ದ ನ ಕನ್ನಡ ನಾಡು ಏನು ಕನ್ನಡ ನಾಡು ಆಯಿತಾ ಕನ್ನಡ ನಾಡು ಸರಿ ಎಷ್ಟು ಕೊಟ್ಟಿದ್ದಾರೆ ಇದರಲ್ಲಿ 5 ಪದಗಳದ್ದು ಕೊಟ್ಟಿದ್ದಾರೆ ಅಲ್ವಾ ಇನ್ನೊಂದು ಕೆಲಸ ಉಂಟು ನಿಮಗೆ ಅದರಲ್ಲಿ ಏನು ಆ 5 ಪದಗಳಲ್ಲಿ ಒಂದು ಉರುಟು ಹಾಕಿ ಕೊಟ್ಟಿದ್ದಾರಲ್ಲ ಆ ಉರುಟು ಹಾಕಿದ ಆ ಕೋಣೆಯೊಳಗೆ ಬರುವ ಎಲ್ಲ ಅಕ್ಷರಗಳನ್ನು ಸೇರಿಸಿ ಒಂದು ಪದ ಸಿಗ್ತದೆ ಆ ಪದವನ್ನು ನೀವು ಕಂಡುಹುಡುಕಬೇಕು ಆಯಿತಾ ಮಾಡಬೇಕು ಆಯಿತಾ ಆ ಪದವನ್ನು ಕಂಡುಹುಡುಕಬೇಕು ನೀವು ಬೇಗ ಆಗ ಒಂದು ಹೆಸರು ಸಿಗ್ತದೆ ಹೆಸರಂದರೆ ಯಾವುದು ಒಂದು ಸ್ಥಳದ ಹೆಸರು ಸಿಗ್ತದೆ ಒಂದು ಸ್ಥಳದ ಹೆಸರು ಯಾವುದು ಉರುಟು ಹಾಕಿದ ಕೋಣೆ ಉಂಟಲ್ವಾ ಆ ಉರುಟು ಹಾಕಿದ ಕೋಣೆಯೊಳಗಿರುವ ಅಕ್ಷರಗಳು ಪ್ರತಿಯೊಂದು ಉರುಟು ಹಾಕಿದ ಕೋಣೆಯೊಳಗಿರುವ ಅಕ್ಷರಗಳನ್ನು ಸೇರಿಸಿದರೆ ಒಂದು ಸ್ಥಳದ ಹೆಸರು ಸಿಗ್ತದೆ ಸಿಕ್ಕಿತಾ ಕಂಡು ಹುಡುಕಿ ಬೇಗ ಏನು ಹೇಳ್ಬೋದಾ ಹಾಂ ಬೇಗ ಹಾಗೆ ಸುಲಭ ಇಲ್ಲ ಅದರಲ್ಲೇ ಕ್ರಮ ಪ್ರಕಾರವಾಗಿ ಇಲ್ಲ ಆಚೆ ಈಚೆಗೆ ಇರುವುದು ಯಾವುದು ಕಾಸರ ಗೋಡು ಏನು ಕಾಸರ ಗೋಡು ಇಲ್ವಾ ಉಂಟು ಕಾಸರಗೋಡು ಯಾವುದು ನಮ್ಮ ಜಿಲ್ಲೆಯ ಹೆಸರು ಅಲ್ವಾ ನಮ್ಮ ಜಿಲ್ಲೆಯ ಹೆಸರು ಕಾಸರಗೋಡು ಆಯಿತು ಇದಿಷ್ಟು ಸಿಕ್ಕಿತು ಇದೇ ರೀತಿ ನೀವು ಕೂಡ ನಿಮ್ಮ ಪಾಠ ಪುಸ್ತಕದಲ್ಲಿ ಇಲ್ಲದ ಪದಗಳು ಆಗ್ಬೋದು ಆಯ್ತಾ ಇಲ್ಲದ ಪದಗಳನ್ನು ಈ ರೀತಿ ಆಚೆ ಈಚೆ ಮಾಡಿ ಬದಲಾಯಿಸಿ ಒಂದು ಪದವನ್ನು ಬರಿಬೇಕು ಒಂದಲ್ಲ ಒಂದು 4 ಪದಗಳನ್ನು ಬರೀರಿ ಸರಿಯಾ ಇನ್ನು ನಿಮ್ಮ ಪುಸ್ತಕದಲ್ಲಿ ಬದಲಾಯಿಸಿ ಬರೆಯುವ ಅಂತ ಉಂಟು ಮಕ್ಕಳೇ ತೆಗೆದು ನೋಡಿ ಅಂತ ಎಲ್ಲ ಕೆಳಗಡೆ ನೋಡಿ ಮಾದರಿ ಕೊಟ್ಟಿದ್ದಾರೆ ರಾಜನು ಆಜ್ಞೆಯನ್ನು ಹೊರಡಿಸಿದನು ಅಲ್ಲಿ ಯಾವ ಪದಕ್ಕೆ ಅಡಿಗೆರೆ ಎಳೆದಿದ್ದಾರೆ ರಾಜ ಅಂತ ಹೇಳಿದಕ್ಕೆ ಅಡಿಗೆರೆ ಎಳೆದಿದೆ
ಕೆಳಗೇನು ಕೊಟ್ಟಿದ್ದಾರೆ? ರಾಣಿಯು ಉದ್ಯಾನದಲ್ಲಿ ವಿಹರಿಸುತ್ತಿದ್ದಾಳೆ, ರಾಣಿಯು ಉದ್ಯಾನದಲ್ಲಿ ವಿಹರಿಸುತ್ತಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ರಾಜನು ಅಂತ ಹೇಳೋದಕ್ಕೆ ಅಡಿಗೆಗೆ ಹಾಕಿದ್ದಾರೆ, ಕೆಳಗೆ ರಾಣಿ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ, ರಾಜ ರಾಣಿ, ಬಾಲಕ ಬಾಲಕಿ, ಹುಡುಗ ಹುಡುಗಿ, ಇಲ್ಲಿ ಯಾವುದನ್ನು ಸೂಚಿಸುವುದು ಏನು ಗೊತ್ತಾಯಿತು ನಿಮಗೆ? ಒಂದು ಹುಡುಗನನ್ನು ಹೇಳಿದರೆ ನಂತರದ ಹುಡುಗಿಯರನ್ನು ಹೇಗೆ ಹೇಳೋದು ಅಲ್ವಾ? ಒಂದು ಈಗ ಮಗ ಮಗಳು ಅಂತ ಹೇಳೋದಿಲ್ವಾ? ಆ ರೀತಿ ಬಾಲಕ ಅಂತ ಹೇಳೋದು ಯಾರನ್ನು? ಹುಡುಗನನ್ನು. ಬಾಲಕಿ ಅಂತ ಹೇಳೋದು ಯಾರನ್ನು? ಹುಡುಗಿ. ರಾಜ ಅಂತ ಹೇಳೋದು ಹುಡುಗರನ್ನು ಅಲ್ವಾ, ರಾಜನನ್ನು ಹೇಳೋದು. ರಾಣಿ ರಾಜನ ಹೆಂಡತಿ, ರಾಣಿ ಅಂತ ಹೇಳ್ತೇವೆ ಅಲ್ವಾ, ರಾಣಿ. ಅದೇ ರೀತಿ ಗೆಳೆಯ, ಹುಡುಗರಾದರೆ ಏನು ಹೇಳೋದು? ಗೆಳೆಯ. ಹುಡುಗಿಯರಾದರೆ ಗೆಳತಿ ಅಲ್ವಾ, ಗೆಳೆಯನು ಹುಡುಗಿಯರನ್ನು ಗೆಳೆಯ ಅಂತ ಹೇಳ್ತೇವ? ಇಲ್ಲ, ಗೆಳತಿ ಅಂತ ಹೇಳೋದಲ್ಲ. ಅಂತಹ ಪದಗಳನ್ನು ಕೊಟ್ಟದ್ದು ನೋಡಿಯಂತೆ. ಬಾಲಕನು ಚೆನ್ನಾಗಿ ಓದುತ್ತಾನೆ. ನೀವು ಅದನ್ನು ಏನು ಮಾಡಬೇಕದ್ದು? ಬಾಲಕ ಅಂತ ಇರೋದಿನ್ನು ಏನು ಮಾಡಲಿಕ್ಕೆ? ಬಾಲಕಿ, ಬಾಲಕಿಯು ಚೆನ್ನಾಗಿ ಓದುತ್ತಾಳೆ, ಅದನ್ನೇ ಬದಲಾಯಿಸ್ಬೋದು ಅಲ್ವಾ. ಬಾಲಕಿಯು ಚೆನ್ನಾಗಿ ಓದುತ್ತಾಳೆ. ಗಾಯಕನ ಹಾಡಿಗೆ ಎಲ್ಲರೂ ತಲೆದೂಗಿದರು. ಗಾಯಕ ಅಂದರೆ ಯಾರು? ಹುಡುಗರನ್ನು ಹೇಳೋದಲ್ವ ಗಾಯಕ ಅಲ್ವಾ. ಹುಡುಗಿಯರಾದರೆ ಹಾಡುವವರನ್ನೇ ಹೇಳೋದು ಗಾಯಕಿ. ಗಾಯಕಿಯ ಹಾಡಿಗೆ ಎಲ್ಲರೂ ತಲೆದೂಗಿದರು. ಗೊತ್ತಾಯ್ತಾ? ಅಷ್ಟೇ ಇರೋದು. ಅಡಿಗೆರದ ಪದವನ್ನು ನೀವೇನು ಮಾಡಲಿಕ್ಕೆ? ಬದಲಾಯಿಸಲಿಕ್ಕೆ. ಬದಲಾಯಿಸಿ ವಾಕ್ಯ ಮಾಡಲಿಕ್ಕೆ. ಆಯಿತಾ? ಬದಲಾಯಿಸಿ ವಾಕ್ಯ ಮಾಡಬೇಕು. ನೋಡಿ, ನಾನು ಗೆಳೆಯರೊಂದಿಗೆ ಶಾಲೆಗೆ ಹೋದೆನು. ನೀವು ಹೇಗೆ ಹೇಳಬೇಕದು? ನಾನು ಗೆಳತಿಯರೊಂದಿಗೆ ಶಾಲೆಗೆ ಹೋದೆನು ಅಲ್ವಾ. ಮತ್ತೆ, ಅವನು ತುಂಬ ಜಾಣನಾಗಿದ್ದನು. ಹುಡುಗರನ್ನು ಹೇಳೋದಲ್ವ ಜಾಣ. ಹುಡುಗಿ ಆದರೆ ಹೇಗೆ ಹೇಳಬೇಕದು? ಗೊತ್ತುಂಟ? ಜಾಣ ಜಾಣಿ, ಜಾಣೆ. ಹೇಗೆ? ಜಾಣೆ. ಅವನು ತುಂಬ ಅಂತ ಹೇಳೋದಕ್ಕೆ ಅಲ್ಲಿ ಏನಾಗಬೇಕದು? ಅವಳು ತುಂಬ ಜಾಣೆಯಾಗಿದ್ದಳು. ಅವನು ಅಂತ ಬಂದದಲ್ಲಿ ಅವಳು ಅಂತಲ್ವಾ. ಮಂತ್ರಿಯು ತನ್ನ ಮಗನಿಗೆ ವಿವಾಹ ನಿಶ್ಚಯಿಸಿದನು. ಮಗನಿಗೆ ಅಂತ ಹೇಳೋದಕ್ಕೆ ಅಲ್ಲಿ ಏನಾಗಬೇಕು? ಮಗಳಿಗೆ ವಿವಾಹ ನಿಶ್ಚಯಿಸಿದನು. ಸರಿ ಮಕ್ಕಳ, ಈಗ ನೀವೇನು ಮಾಡಬೇಕದು? ಈ ಅಡಿಗೆರೆ ಹಾಕಿದ ಪದಗಳನ್ನು ನೀವು ಬದಲಾಯಿಸಿ ಬರೆದಿದ್ದೀರಿ ಅಲ್ವಾ. ಬಾಲಕ ಇದ್ದದ್ದು ಬಾಲಕಿ, ಗಾಯಕ ಗಾಯಕಿ, ರಾಜ ರಾಣಿ, ಅದೇ ರೀತಿ ಮಗ ಮಗಳು, ಜಾಣ ಜಾಣೆ. ಈ ಬದಲಾಯಿಸಿದ ಪದಗಳಿಗೆ ನೀವೇನು ಮಾಡಬೇಕು? ಪ್ರತಿಯೊಂದಕ್ಕೊಂದು ವಾಕ್ಯಗಳನ್ನು ತಯಾರಿಸಬೇಕು. ಪ್ರತಿಯೊಂದು ಪದಗಳಿಗೆ ಎಷ್ಟು ಪದ ಉಂಟು? 5-6 ಪದಗಳುಂಟು. ಆ 6 ಪದಗಳಿಗೆ ನೀವು ನಿಮ್ಮದೇ ಆದ ಒಂದು ಸಣ್ಣ ಸರಳವಾದ ಒಂದು ವಾಕ್ಯವನ್ನು ತಯಾರಿಸಿ ನಿಮ್ಮ ಪುಸ್ತಕದಲ್ಲಿ ಬರೆದು ಅಧ್ಯಾಪಕರಿಗೆ ಕಳಿಸಿಕೊಡಬೇಕು. ಆಯಿತಾ? ಇಷ್ಟು ಮಾಡಿ ಇವತ್ತಿನ ತರಗತಿಯನ್ನು ಮುಗಿಸುವ.